ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಡಿಕ್ಯ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ ಕೆ ಜಿಯಿಂದ ಮಕ್ಕಳಿಗೆ ಯು ಕೆ ಜಿಗೆ ಬಂದಿರ್ತಾರೆ ಈಗ ಹಾಲಿಡೇ ಇರೋದ್ರಿಂದ ಮಕ್ಕಳಿಗೆ ಮನೆಯಲ್ಲೇ ರಿವಿಷನ್ಸ್ನ ಹೇಗೆ ಮಾಡಿಸ್ಬೇಕು ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ್ನು ಹೊಸೊಬ್ರಾಗಿದ್ದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಆದಷ್ಟು ಮಕ್ಕಳನ್ನ ಮನೆಯಲ್ಲೇ ಇರೋ ಹಾಗೆ ನೋಡ್ಕೊಳ್ಳಿ ಮನೆಯಿಂದ ಯಾವ ಮಕ್ಕಳು ಹೊರಗಡೆ ಕಳಿಸ್ದ ಹಾಗೆ ಮನೆಯಲ್ಲೇನೆ ಹೇಗೆ ಎಂಗೇಜ್ ಮಾಡೋದು ಅನ್ನೋದನ್ನು ಮುಂಬರುವ ವಿಡಿಯೋಗಳಲ್ಲಿ ನೋಡೋಣ ಈಗ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೇ ವರ್ಕ್ಶೀಟ್ ಅಲ್ಲಿ ಎ ಬಿ ಸಿ ಡಿ ಸ್ಮಾಲ್ ಲೆಟರ್ಸ್ ನ ಪ್ರಾಕ್ಟೀಸ್ ಮಾಡಿಸೋಣ ಆಲ್ರೆಡಿ ಬಿಗ್ ಲೆಟರ್ಸ್ ನ ಕಲದಿರ್ತಾರೆ ಮಕ್ಕಳು ಈಗ ಮಕ್ಕಳಿಗೆ ಮೇಯ್ನ್ ಆಗಿ ಇವು ಕೆಜಿಲ್ ಬೇಕಾಗಿರುವಂತದ್ದು ಸ್ಮಾಲ್ ಎ ಬಿ ಸಿ ಡಿನ ಮಕ್ಕಳು ಬರೆಯೋದನ್ನ ಕಲಿಬೇಕು ಸೊ ಈಗ ಮಿಸ್ಸಿಂಗ್ ಲೆಟರ್ಸ್ ಅಲ್ಲಿ ಕೊಡ್ಬಹುದು ಇದು ರಿವಿಷನ್ ಆಗಿರೋದ್ರಿಂದ ಈ ತರ ಕೊಡ್ತಾ ಇದೀವಿ ಇಲ್ಲ ರಿವಿಷನ್ ಅಲ್ಲ ಅನ್ನೋದಾದ್ರೆ ನೀವು ಮಗುಗೆ ಈ ತರ ಎ ಬಿ ಸಿ ಡಿ ನ ಬರತ್ ಕೊಟ್ಟು ಮಗು ಅದನ್ನ ಕೆಳಗಡೆ ಬರೆಯೋ ಹಾಗೂ ಸಹ ಮಾಡಬಹುದು ಎರಡರಲ್ಲಿ ಯಾವ ಮೆಥಡ್ ಅವರು ಫಾಲೋ ಮಾಡಬಹುದು ಫಸ್ಟ್ ವನ್ನು ಮಿಸ್ಸಿಂಗ್ ಲೆಟರ್ಸ್ ಕೊಟ್ಟು ಇಲ್ಲಿ ಮಗು ಫಿಲ್ ಮಾಡ್ತಾ ಹೋಗ್ಬೇಕು ಎ ಬಿ ಸಿ ಡಿ ಇ ಎಫ್ ಅನ್ನೋದನ್ನ ಮಗು ಫಿಲ್ ಮಾಡ್ತಾ ಹೋಗಬೇಕು ಫಸ್ಟ್ ಮೆಥಡ್ ಸೆಕೆಂಡ್ ಮೆಥಡ್ ಅಲ್ಲಿ ಇನ್ನು ಮಗುಗೆ ಸ್ಮಾಲ್ ಎ ಬಿ ಸಿ ಡಿ ಬರೋದಿಲ್ಲ ಅನ್ನೋದಾದ್ರೆ ಈ ನೀವು ಕೊಟ್ಟು ಅದನ್ನ ಮಗು ಫೋರ್ ಟೈಮ್ಸ್ ಫೈವ್ ಟೈಮ್ಸ್ ಎಷ್ಟು ನಿಮಗೆ ಕನ್ವಿನಿಯೆಂಟ್ ಅನ್ಸುತ್ತೋ ಅಷ್ಟು ಬರೆಯೋದಕ್ಕೆ ಕೊಡ್ಬಹುದು ಆದಷ್ಟು ಮಗುಗೆ ಕಮ್ಮಿ ಬರೆಯೋದಕ್ಕೆ ಕೊಡಿ ಅಂದ್ರೆ ಮ್ಯಾಕ್ಸಿಮಮ್ ಫೈವ್ ಕೊಡೋದು ಒಳ್ಳೇದು ಸಾಮಾನ್ಯ ಸ್ಕೂಲ್ಗಳಲ್ಲಿ ನೋಡಿರ್ತೀವಿ ಏನ್ ಮಾಡ್ತಾರೆ ಮೇಲ್ಗಡೆ ಎ ಅಂತ ಬರೋದು ಫುಲ್ ಟೆನ್ ಟೈಮ್ಸ್ ಎ ಎ ಎ ಅಂತ ಬರೀರಿ ಅಂತ ಹೇಳ್ತಾರೆ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಮಗುಗೆ ತರ ಬರೆಯೋ ಕೊಟ್ಟಾಗ ಬೋರ್ ಆಗೋದಿಕ್ಕೆ ಶುರು ಆಗ್ತಾರೆ ಇಷ್ಟ ಆಗೋದಿಲ್ಲ ಇಂಟ್ರೆಸ್ಟ್ ಕಳ್ಕೊತಾರೆ ಯಾಕಂದ್ರೆ ಮಕ್ಳ ಕಾನ್ಸಂಟ್ರೇಷನ್ ತುಂಬಾ ಕಮ್ಮಿ ಇರುತ್ತೆ ಅವ್ರಿಗೆ ಆ ಕಮ್ಮಿ ಟೈಮ್ ಅಲ್ಲಿ ನೀವು ಜಾಸ್ತಿ ವರ್ಕ್ ನ ಮಾಡಿಸ್ಬೇಕು ಸೊ ಹಾಗಾಗಿ ಮ್ಯಾಕ್ಸಿಮಮ್ ಫೋರ್ ಟೈಮ್ಸ್ ಅವ್ರ ಫೈವ್ ಟೈಮ್ಸ್ ಬರೆಯೋ ಕೊಟ್ರೆ ಮೋರ್ ದನ್ ಎನ್ ಎಫ್ ಅಂತ ಹೇಳ್ಬೋದು ಜಾಸ್ತಿ ಖಂಡಿತ ಬರಿಯೋದಕ್ಕೆ ಕೊಡಬೇಡಿ ಅದರಲ್ಲೂ ಈ ಟೈಮ್ ಅಲ್ಲಿ ಮನೆಯಲ್ಲೇ ಇರ್ತಾರೆ ಮನೆಯಿಂದನೇ ವರ್ಕ್ ಮಾಡ್ತಾರೆ ಅಂದಾಗ ಈ ತರದ್ದನ್ನ ಜಾಸ್ತಿ ಬರೆಯೋದಕ್ಕೆ ಕೊಡಬೇಡಿ ಸೊ ಅದನ್ನ ಅಪ್ ಟು ಝಡ್ ವರ್ಗು ಈ ತರ ಬರೆಯೋದಕ್ಕೆ ಕೊಡ್ಬೋದು ಸೊ ನೀವು ಒಂದೇ ದಿನಕ್ಕೆ ಮಾಡಿಸ್ಬೇಕು ಅಂತ ಖಂಡಿತ ಇಲ್ಲ ಒಂದೊಂದು ದಿನಕ್ಕೆ ಬೇಕಾದ್ರೆ ಒಂದೊಂದು ಪೇಜ್ ಮಾಡ್ಲಿ ಅಥವಾ ಒಂದ್ ಹತ್ತು ನಿಮಿಷ ಮೊದಲು ಹೋಗ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಆಟ ಆಡ್ಕೊಂಡ್ ಬಂದು ಇದನ್ನ ಬರೆಯೋದು ಈ ತರನಾರು ಮಾಡಿಸ್ಬೋದು ಮಾಡಿಸಬಹುದು ಅಥವಾ ಒಂದು ದಿನದಲ್ಲಿ ನೀವು ಯಾವ ಹೊತ್ತಲ್ಲಾರು ಸಹ ಈ ವರ್ಕ್ ಗಳನ್ನ ಮಾಡಿಸ್ಬೋದು ಸೊ ಇದು ವರ್ಕ್ಶೀಟ್ ನಂಬರ್ ಒನ್ ಇನ್ನ ಸೆಕೆಂಡ್ ಶೀಟ್ ಅಲ್ಲಿ ಕನ್ನಡ ಮತ್ತು ಹಿಂದಿ ಅ ಟು ಊ ವರ್ಗು ಮಗು ಬರೆಯೋದಕ್ಕೆ ಕಲಿಬೇಕೆ ಅ ಇ ನಾನು ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗೆ ಬರೆದಿದ್ದೀನಿ ಯಾಕಂದ್ರೆ ಅಭ್ಯಾಸ ಇರೋ ಮಕ್ಕಳು ಬರೀತಾರೆ ಸಾಮಾನ್ಯ ಎಲ್ ಕೆ ಜಿಲಿ ಕೆಲವೊಂದು ಸ್ಕೂಲ್ಗಳಲ್ಲಿ ಆ ಈ ಹೇಳ್ಕೊಟ್ಟಿರ್ತಾರೆ ಹಾಗಾಗಿ ಸೊ ಹಿಂದಿನ ಇಂಟ್ರೊಡ್ಯೂಸ್ ಮಾಡಿಲ್ಲ ಅನ್ನೋದಾರ ಈ ತರ ದೊಡ್ಡದಾಗಿ ಎರಡೂ ಲೈನ್ಗೂ ಸೇರೋ ಹಾಗೆ ಬರೆದು ಅಭ್ಯಾಸ ಮಾಡಿಸಬಹುದು ಸೊ ಇದು ಅ ಇಂದ ಊವರೆಗೂ ಇದನ್ನೂ ಅಷ್ಟೇ ಎಲ್ಲಾನು ಫೈವ್ ಫೈವ್ ಟೈಮ್ಸ್ ಮ್ಯಾಕ್ಸಿಮಮ್ ಬರೆಯೋದಕ್ಕೆ ಕೊಡುವಂಥದ್ದು ನೆಕ್ಸ್ಟ್ ರೈಟ್ ಮಿಸ್ಸಿಂಗ್ ನಂಬರ್ಸ್ ಮಗುಗೆ ನಂಬರ್ ಸಾಮಾನ್ಯ ಎಲ್ ಕೆಜಿಲ್ ಇದ್ದಾಗ ಒನ್ ಟು ಹಂಡ್ರೆಡ್ ಬರೆಯೋದಕ್ಕೆ ಬಂದಿರುತ್ತೆ ಇಲ್ಲಿ ನಾನು ಒನ್ ಟು ಫಿಫ್ಟಿ ಮಾತ್ರ ಮಗುಗೆ ಕೊಟ್ಟಿದ್ದೀನಿ ಅದನ್ನ ಮಿಸ್ಸಿಂಗ್ ನಂಬರ್ಸ್ ಅಲ್ಲಿ ಕೊಟ್ಟಿರೋದು ಸೊ ಮಗು ಏನ್ ಮಾಡ್ಬೇಕು ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ನೋಡಿಕೊಂಡು ಮಗು ಯಾವ ನಂಬರ್ ಇದೆ ಯಾವ ನಂಬರ್ ಬರೀಬೇಕು ಅನ್ನೋದನ್ನ ಮಗು ನೋಡಬೇಕು ಸೊ ಇಲ್ಲಿಗೆ ಇದು ವರ್ಕ್ಶೀಟ್ ನಂಬರ್ ತ್ರೀ ಅಂಡ್ ಫೋರ್ ನೆಕ್ಸ್ಟ್ ವರ್ಕ್ಶೀಟು ರೈಟ್ ದ ನಂಬರ್ ನೇಮ್ ನೀವು ಡಾಟೆಡ್ ಫಾರ್ಮ್ ಅಲ್ಲಾದ್ರೂ ಕೊಡಬಹುದು ಇಲ್ಲ ಅಂದ್ರೆ ಇದೇ ತರ ಬರೆದು ಮಗುಗೆ ಇಲ್ಲಿ ಬರೆಯೋದಕ್ಕೆ ಹೇಳ್ಬೇಕು ಟೂ ಟೈಮ್ಸ್ ಮಗು ಎಷ್ಟು ಟೈಮ್ ಅರ ಬರಬಹುದು ಬಟ್ ನಾನು ಇಲ್ಲಿ ಜಾಸ್ತಿ ಕೊಡಕ್ ಹೋಗ್ತಾ ಇಲ್ಲ ಯಾಕಂದ್ರೆ ತುಂಬಾ ನ ನಾವು ಕವರ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ಬರೆಯ ಕೊಡೋ ಬದಲು ಟೂ ಟೈಮ್ಸ್ ಅಥವಾ ಒನ್ ಟೈಮ್ ಬರೆಯೋಕ್ ಕೊಟ್ಟರೆ ಸಾಕು ಅದ್ರ ಇದೆಲ್ಲಾನು ಮಗುಗೆ ಅವರಲ್ಲಿ ಓರಲ್ಲಿ ಹೇಳೋದಕ್ಕೆ ಬರ್ತಾ ಇರತ್ತೆ ಆಲ್ರೆಡಿ ಸೊ ಹಾಗಾಗಿ ಇದನ್ನ ನಾವು ಮತ್ತೆ ಏನು ಊರಲ್ಲಿ ಕಲಿಸ್ಬೇಕು ಅನ್ನೋದಿರಲ್ಲ ಬರೆಯೋದನ್ನ ಕಲಿಸ್ಬೇಕಾಗತ್ತೆ ಸೊ ಹಾಗಾಗಿ ಬರೆಯೋ ಅಭ್ಯಾಸ ಆಗ್ಲಿ ಅಂತ ಈ ತರ ಕೊಡ್ಬೋದು ಸೊ ನೆಕ್ಸ್ಟ್ ಒನ್ ಫಾರ್ಮ್ ಅನಿಮಲ್ಸ್ ಫಾರ್ಮ್ ಅನಿಮಲ್ಸ್ ನೇಮ್ಸ್ನ ಯು ಕೆ ಜಿ ಸ್ಟಾರ್ಟಿಂಗ್ ಅಲ್ಲೇ ಶುರು ಮಾಡ್ತಾರೆ ಯು ಕೆ ಜಿಲಿ ಸಾಮಾನ್ಯ ಸ್ಪೆಲ್ಲಿಂಗ್ಸ್ ನ ಕಲಿಸುವಂತಹ ಅಭ್ಯಾಸನ ರೆಡಿ ಮಾಡ್ತಾರೆ ಸೊ ಹಾಗಾಗಿ ಎಲ್ ಕೆ ಜಿ ಮಗು ಬರೀ ನೇಮ್ಸ್ ನ ಕಲಿಯುತ್ತೆ ಯು ಕೆ ಜಿ ಬಂದಾಗ ಅದರ ಸ್ಪೆಲ್ಲಿಂಗ್ ನ ಕಲ್ತಿರುತ್ತೆ ಸೊ ಫಾರ್ಮ್ ಅನಿಮಲ್ಸ್ ನೇಮ್ ಆಲ್ರೆಡಿ ಮಕ್ಕಳಿಗೆ ಗೊತ್ತಿರುತ್ತೆ ನೀವು ಟೆಲ್ಸಮ್ ಫಾರ್ಮ್ ಅನಿಮಲ್ಸ್ ನೇಮ್ ಅಂದ್ರೆ ಮಗು ಹೇಳುತ್ತೆ ಇಲ್ಲಿ ನಾವು ಫಾರ್ಮ್ ಅನಿಮಲ್ಸ್ ಸ್ಪೆಲಿಂಗ್ ಕಲಿಸ್ತಾ ಇರೋದು ಸೊ ಯಾವ ಯಾವ್ದು ಕೌ ಪಿಗ್ ಶೀಪ್ ಬಿ ಗೋಟ್ ಡಕ್ ಕ್ಯಾಟ್ ಡಾಗ್ ಆಕ್ಸ್ ಸೊ ಇದಿಷ್ಟು ಸ್ಪೆಲಿಂಗು ಮಗುಗೆ ಕಲಿಯೋಕೆ ಈಸಿ ಆಗಿರೋದ್ ಇದೇ ತರ ಕೊಡಬೇಕು ಅಂತ ಖಂಡಿತ ಇಲ್ಲ ಒಂದು ಮೆಥಡ್ ಇದು ಸ್ಪೆಲ್ಲಿಂಗ್ಸ್ ನ ಕಲ್ಸೋದಕ್ಕೆ ಒಂದು ಮೆಥಡ್ ಇದು ನಾನು ಇದಲ್ದೇನೆ ಇನ್ನು ನಾಲ್ಕೈದು ಮೆಥಡ್ ಅಲ್ಲಿ ನನ್ನ ಮಗನ್ಗೆ ಕೊಡ್ತೀನಿ ಖಂಡಿತ ಮುಂಬರುವ ವಿಡಿಯೋಗಳಲ್ಲಿ ಅದನ್ನು ಸಹ ನಾನು ಶೇರ್ ಮಾಡ್ತೀನಿ ಸೊ ಕೌ ಅಂತ ಬಂದಾಗ ಇಲ್ಲಿ ಮಗು ಹೇಳ್ಕೊಂಡು ಬರಬೇಕು ಸೌಂಡ್ನು ಹೇಳ್ಬೇಕಾಗತ್ತೆ ಎರಡು ಅಭ್ಯಾಸ ಮಾಡ್ಸಿದ್ರೆ ತುಂಬಾ ಒಳ್ಳೇದು ಓದ್ಬೇಕಾದ್ರೆ ಹೇಳಬೇಕು ಹೇಳ್ಬೇಕು ಔ ಖೌ ಹೀಗೆ ಓದೋದನ್ನ ಅಭ್ಯಾಸ ಮಾಡಿಸಿ ಅವಾಗ ಮುಂದೆ ಮಗುಗೆ ನಿಜವಾಗ್ಲೂ ಬರಿಬೇಕಾದ್ರೂ ಈಸಿ ಆಗುತ್ತೆ ಸೊ ಈಗ ಬರಿಬೇಕಾದ್ರೂ ಸಿ ಡಬ್ಲ್ಯೂ ಕೌ ಸಿ ಖ ಓ ಡಬ್ಲ್ಯೂ ಔ ಕೌ ಈ ತರ ಹೇಳಿ 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 ಮಗುಗೆ ಬರೆಯೋದನ್ನ ಅಭ್ಯಾಸ ಮಾಡಿಸ್ಬೇಕಾಗತ್ತೆ ನೆಕ್ಸ್ಟ್ ಒಂದು ಟೂ ಲೆಟರ್ ವರ್ಡ್ಸ್ ಮತ್ತು ತ್ರೀ ಲೆಟರ್ ವರ್ಡ್ಸ್ ಇಲ್ಲಿ ಏನು ಟೂ ಲೆಟರ್ ಕೊಟ್ಟಿದೀವಲ್ಲ ಇದನ್ನ ಸೌಂಡ್ಸ್ ಅಲ್ಲಿ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಅದನ್ನ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಚೆಕ್ ಮಾಡೋದನ್ನ ಮರಿಬೇಡಿ ಸೊ ಹಾಗೇನೆ ಫೋನಿಕ್ ಅಭ್ಯಾಸಕ್ಕೋಸ್ಕರ ಮಾಡಿಸ್ತಾ ಇರೋದು ಇಲ್ಲಿ ಕಂಪ್ಲೀಟ್ ಆಗಿ ಮಗು ಇದನ್ನ ಹೇಳ್ಬೇಕಾದ್ರೆ ಫೋನಿಕ್ಸ್ ನ ಯೂಸ್ ಮಾಡಿನೇ ಮಾಡ್ತಾ ಹೋಗ್ಬೇಕಾಗತ್ತೆ ಆಲ್ರೆಡಿ ಮಗು ಕಲ್ತಿರತ್ತೆ ಆಟ್ ಅನ್ನೋದು ಅಥವಾ ಫೋನಿಕ್ ಸೌಂಡ್ ಗಳು ಗೊತ್ತಿರತ್ತೆ ಇಲ್ಲಿ ಫೋನಿಕ್ ಅಭ್ಯಾಸ ಮಾಡಿಸ್ತದ್ದು ವರ್ಕ್ಶೀಟ್ ಇದು ಸೊ ಕ a t a p a p a n a n a ಇಲ್ಲಿ ಏನು ಟೂ ಲೆಟರ್ ಕೊಟ್ಟಿದೀವೋ ಅದಕ್ಕೆ ತ್ರೀ ಲೆಟರ್ ನ ಇಲ್ಲಿ ಮಾಡಿ ಕೊಟ್ಟಿರಂತದ್ದು ಸ ಕ ಆಟ್ ಕ್ಯಾಟ್ ಕ ಆಪ್ ಕ್ಯಾಪ್ ಕ ಆನ್ ಕ್ಯಾನ್ ಬ ಆಡ್ ಬ್ಯಾಡ್ ಬ ಆಗ್ ಬ್ಯಾಗ್ ಇಲ್ಲಿದೆ ಅದನ್ನ ನೋಡ್ಕೊಂಡು ಆಗ್ ಅನ್ನೋದು ಗೊತ್ತಾಗತ್ತೆ ಮಗುಗೆ ಆಡ್ ಅನ್ನೋದು ಗೊತ್ತಿರುತ್ತೆ ಬ ಆಡ್ ಬ್ಯಾಡ್ ಸೊ ಈ ತರ ಸೇರಿಸ್ಕೊಂಡು ಮಗು ಹೇಗ್ ಓದಬೇಕು ಅನ್ನೋದು ಕಲಿಬೇಕು ಜೊತೆಗೆ ಇದನ್ನ ರೈಟಿಂಗ್ ಪ್ರಾಕ್ಟೀಸು ಮಾಡ್ಬೇಕಾಗತ್ತೆ ಬರೀ ಓದೋದಲ್ಲ ಓರಲ್ ಮತ್ತು ರೈಟಿಂಗ್ ಎರಡೂನು ಅಭ್ಯಾಸ ಮಾಡಿಸ್ಬೇಕಾಗತ್ತೆ ಆವಾಗ ಮಗುಗೆ ಅದು ಕರೆಕ್ಟ್ ಆಗಿ ತಲೆಯಲ್ಲಿ ಕೂರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ತರ ಅಭ್ಯಾಸನ ಮಾಡಿಸ್ಬೇಕಾಗತ್ತೆ ಇನ್ನು ಡೈಲಿ ಪ್ರಾಕ್ಟೀಸ್ಗೆ ಇನ್ನೂ ತುಂಬಾ ವರ್ಕ್ಶೀಟ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅಲ್ಲಿವರೆಗೂ ನಮಸ್ತೆ